ಎಲ್ಲರಿಗೂ ನಮಸ್ಕಾರ. ಕಳೆದ ತರಗತಿಯಲ್ಲಿ ಬಸಲಿಂಗನ ಕಣ್ಣು ನೋವಿಗೆ ಪರಿಹಾರವನ್ನ ಹುಡುಕಿದಂತಹ ತಿಮ್ಮಪ್ಪ ಡಾಕ್ಟರ್ ಅವರು ಆತನ ಕಣ್ಣಿನ ಆಪರೇಷನ್ ಅನ್ನ ಮಾಡಿ ತಲೆಗೆ ನೀರನ್ನ ಸೂಕಿಸಬಾರದು ಅಂತ ಹೇಳಿ ಕಳಿಸಿದ್ದಾರೆ. ಆದರೆ ಸಿದ್ದಿಕಿಯ ಮಾತನ್ನ ಕೇಳಿದಂತಹ ಬಸಲಿಂಗ ಏನ್ ಮಾಡ್ತಾನೆ, ತನ್ನ ಸೂತಕವನ್ನ ಕಳೆದುಕೊಳ್ಳುವ ಸಲುವಾಗಿ ಬಸಲಿಂಗ ಸ್ನಾನವನ್ನ ಮಾಡ್ತಾನೆ. ಆದರೆ ಆ ಕಣ್ಣಿನ ನೋವು ಎರಡು ದಿನಗಳ ನಂತರ ಏನಾಗುತ್ತೆ, ಹೆಚ್ಚಾಗ್ತಾ ಹೋಗ್ತಾ ಇರುತ್ತೆ. ತದನಂತರ ಆತ ಏನ್ ಮಾಡ್ತಾನೆ, ಔಷಧಿಗಳನ್ನ ಬೇರೆ ಡಾಕ್ಟರ್ಗಳ ಬಳಿ ತೋರಿಸ್ಕೊಳ್ತಾನೆ, ಔಷಧಿಗಳನ್ನ ತೆಗೆದುಕೊಳ್ತಾನೆ. ಆದರೆ ಆತನ ಕಣ್ಣಿನ ನೋವು ಕಡಿಮೆ ಆಗೋದಿಲ್ಲ. ಮತ್ತೆ ಆತ ಏನ್ ಮಾಡ್ತಾನೆ, ತಿಮ್ಮಪ್ಪ ಡಾಕ್ಟರ್ ಬಳಿಗೆ ಹೋಗಿ ತನ್ನ ಕಣ್ಣಿನ ನೋವು ಮತ್ತೆ ಶುರು ಆಗಿದೆ ಅಂತ ಹೇಳ್ಕೊಳ್ತಾನೆ. ಆದ್ರೆ ನಾನು ಕಣ್ಣಿಗೆ ನೀರು ಸೋಕಿಸೇ ಇಲ್ಲ ಅಂತ ಸುಳ್ಳನ್ನ ಹೇಳ್ತಾನೆ. ಇದನ್ನ ತಿಳಿದಂತಹ ತಿಮ್ಮಪ್ಪನವರು ಇದ್ದ ಆದದನ್ನ ಆದಾಗಿಯೇ ಹೇಳು, ಏನಾಯ್ತು ಅನ್ನುವಂಥದ್ದ ಸರಿಯಾಗಿ ಹೇಳು ಅಂತ ಕೇಳ್ತಾನೆ. ಹಾಗ ಬಸಲಿಂಗ ಹೇಳ್ತಾನೆ, ಏನಂತ ಆದಂತಹ ನಡೆದಂತಹ ವಿಷಯವನ್ನೆಲ್ಲ ಆತ ವಿವರಿಸ್ತಾನೆ. ತದನಂತರ ಡಾಕ್ಟರ್ ಏನ್ ಮಾಡ್ತಾರೆ ಅಂದ್ರೆ, ಈ ಸಲ ಆಪರೇಷನ್ ಬೇಡ ನಿಮ್ಗೆ, ಸಾರಿ ಬಸಲಿಂಗ ಕೇಳ್ಕೊಳ್ತಾರೆ, ಏನಂತ ನನಗೆ ಆಪರೇಷನ್ ಇದೊಂದ್ಸಲ ಆಪರೇಷನ್ ಮಾಡ್ಕೊಡಿ ಅಂತ ಕೇಳಿದಾಗ ಬಸಲಿಂಗನಿಗೆ ಬೇಸರಗೊಂಡು ಕೇಳ್ಕೊಳ್ತಾರೆ. ಆದರೆ ತಿಮ್ಮಪ್ಪ ಹೇಳ್ತಾನೆ, ಏನಂತ ಇಲ್ಲ, ಅದಕ್ಕೆ ಮತ್ತೆ ಆಪರೇಷನ್ ಮಾಡೋದಿಕ್ಕೆ ಆಗೋದಿಲ್ಲ, ಇದಕ್ಕೆ ನಾನು ಏನ್ ಮಾಡ್ತೀನಿ, ಔಷಧಿಯನ್ನ ಕೊಡ್ತೀನಿ ಹಚ್ಚಿಕೊ ಅಂತ ಸ್ವಲ್ಪ ಬೇಸರದಲ್ಲಿ ವ್ಯಕ್ತಪಡಿಸ್ತಾನೆ. ಅದನ್ನ ಗಮನಿಸಿದಂತಹ ಬಸಲಿಂಗ ಕೋಪಗೊಂಡು, ನನ್ನ ಬಳಿ ಡಾಕ್ಟರ್ ನಿರ್ಲಕ್ಷ್ಯವಾಗಿ ಮಾತನಾಡ್ತಿದ್ದಾರೆ ಅಂತ ತಿಳಿದ ನಂತರ ಆತರ ಏನ್ ಮಾಡ್ತಾನೆ, ಊರಿಗೆ ಬಂದು ಜನಗಳ ನಡುವೆ ಡಾಕ್ಟರ್ ಬಗ್ಗೆ ಟೀಕೆಯ ಮಾತುಗಳನ್ನ ವ್ಯಕ್ತಪಡಿಸ್ತಾ ಹೋಗ್ತಾನೆ. ಹಾಗೆ ಉಡಾಫೆಯ ಮಾತುಗಳನ್ನ ಆಡ್ತಾ ಹೋಗ್ತಾನೆ, ಮನೆಯಲ್ಲಾಗಿರ್ಬೋದು ಹೊರಗಡೆ ಆಗಿರ್ಬೋದು, ಅದನ್ನೇ ತನ್ನ ಚಟವಾಗಿ ಆತ ಮಾಡ್ಕೊಳ್ತಾ ಹೋಗ್ತಾನೆ. ಇದರಿಂದ ಆ ಉಡಾಫೆಯಿಂದ ಆತನಿಗೆ ಏನಾಗುತ್ತೆ ಅಂತ ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಆದರೆ ಬಸಲಿಂಗನ ದುರಂತ ಆ ದಿಕ್ಕಿನಲ್ಲಿರಲಿಲ್ಲ. ತನ್ನ ಎಡಗಣ್ಣು ಪೂರ್ತಿ ಇಲ್ಲವಾಗಿ ನೋವು ಹೊರಟು ಹೋಗುತ್ತಿದ್ದಂತೆ ಬಲಗಣ್ಣಿನಲ್ಲಿ ನೋವು ಕಾಣಿಸಿಕೊಂಡಿತು. ಎಡಗಣ್ಣಿನ ನೋವು ಆರಂಭವಾದಾಗಿನ ಅವನ ಮುಗ್ಧತೆ ಕೂಡ ಮನಸ್ಸಿಗೆ ಬಸಿಯಿತು. ಏನಾಗ್ತು, ಎಡಗಣ್ಣಿನಲ್ಲಿ ನೋವು ಜಾಸ್ತಿಯಾಗಿ ಕಣ್ಣನ್ನ ಕಳ್ಕೊತಾನೆ. ಆ ನೋವು ಕಣ್ಣಿನ ನೋವು ವಾಸಿಯಾಗುವಾಗ ಪಕ್ಕದಲ್ಲಿದ್ದಂತಹ ಈ ಬಲಗಣ್ಣಿನ ನೋವು ಏನಾಗ್ತದೆ, ಜಾಸ್ತಿ ಆಗ್ತಾ ಹೋಗ್ತಿರುತ್ತೆ. ಮತ್ತೆ ಆತನಿಗೆ ಏನಾಗ್ತಿರುತ್ತೆ, ಬಲಗಣ್ಣಿನಲ್ಲಿ ನೋವು ಪ್ರಾರಂಭವಾಗ್ತದೆ. ಆಗ ಆತನ ಮನಸ್ಸಿನಲ್ಲಿ ಏನಾಗುತ್ತೆ, ಮೊದಲು ಇದ್ದಂತಹ ಮುಗ್ಧತೆ ಮತ್ತೆ ಆತನ ಮನಸ್ಸಿನಲ್ಲಿ ಏನಾಗ್ತಾ ಇರುತ್ತೆ, ವ್ಯಕ್ತಗೊಳ್ತಾ ಇರುತ್ತೆ. ಈ ಸಲ ಹೆಚ್ಚು ಚುರುಕಾಗಿರಬಲ್ಲ, ಛಾತಿ ಪಡೆದಿದ್ದರಿಂದ ಅನೇಕ ಡಾಕ್ಟರ್ ಅನ್ನ ಕಂಡ. ಅವನಲ್ಲಿ ಏನಾಗಿದೆ, ಚುರುಕು ಬುದ್ಧಿ ಈಗ ಸ್ವಲ್ಪ ಚುರುಕಾಗಿದ್ದಾನೆ, ಯಾರು ಬಸಲಿಂಗ. ಮತ್ತೆ ಧೈರ್ಯಗಳನ್ನ ಕೊಂಡಿದ್ದಾನೆ, ಮೊದಲಿನ ತರ ಆದರೆ ಏನು ದಡ್ಡ ದಡ್ಡತನವಾಗಿ ವರ್ತಿಸ್ತಿರ್ಲಿಲ್ಲ. ಸ್ವಲ್ಪ ಧೈರ್ಯವನ್ನ ಪಡೆದಿದ್ದಂತಹ ಬಸಲಿಂಗ ಏನ್ ಮಾಡ್ತಾನೆ, ಅನೇಕ ಡಾಕ್ಟರ್ಗಳ ಬಳಿ ಹೋಗಿ ತನ್ನ ನೋವನ್ನ ಹೇಳ್ಕೊಳ್ತಾನೆ. ತಾನು ಬಲ್ಲ ತನ್ನ ಲಿಂಗಾಯಿತ ಜಾತಿಯ ರಾಜಕಾರಣಿ ರುದ್ರಪ್ಪನನ್ನ ಜೊತೆಗೆ ಕರೆದುಕೊಂಡು ಡಾಕ್ಟರಲ್ಲಿಗೆ ಅಲ್ಲ, ತನ್ನ ಜಾತಿ ಯಾವುದೋ ತನ್ನ ಜಾತಿ ಲಿಂಗಾಯಿತಿಗೆ ಜಾತಿಗೆ ಸೇರಿದಂತಹ ರಾಜಕಾರಣಿಯರು ರುದ್ರಪ್ಪನನ್ನ ಕರೆದುಕೊಂಡು ಕೆಲವೊಂದು ಆಸ್ಪತ್ರೆಗಳಿಗೆ ಓಡಾಡ್ತಾ ಇರ್ತಾನೆ. ಕೆಲವು ಡಾಕ್ಟರ್ಗಳು ಅದಕ್ಕೆ ಆಪರೇಷನ್ ಬೇಕಿಲ್ಲ, ಆ ಡಾಕ್ಟರ್ ತಿಮ್ಮಪ್ಪನಿಗೆ ಬುದ್ಧಿ ಇಲ್ಲ, ಅದಕ್ಕೆ ಆಪರೇಷನ್ ಮಾಡಿದ್ದಾರೆ ಎಂದು ಹೇಳಿದರು. ಕೆಲವು ಡಾಕ್ಟರ್ಗಳು ಹೇಳ್ತಾರೆ, ಏನಂತ ಬಸಲಿಂಗ, ತಿಮ್ಮಪ್ಪನಿಗೆ ಬುದ್ಧಿ ಇಲ್ಲ, ಈ ಒಂದು ಚಿಕ್ಕ ನೋವಿಗೆ ಆಪರೇಷನ್ ಬೇಕಾಗಿಲ್ಲ, ಅವನಿಗೆ ಗೊತ್ತಾಗಿಲ್ಲ ಅಂತ ಒಂದು ನಿರುತ್ಸಾಹದ ಮಾತುಗಳನ್ನ ಆತನ ಮೇಲೆ ಹೇಳ್ತಾ ಇರ್ತಾರೆ. ಔಷಧಿ ನೀಡಿ ಹಿತವಚನ ಕೊಟ್ಟರು. ಆದರೆ ಬಸಲಿಂಗನ ನೋವು ಕಡಿಮೆಯಾಗಲಿಲ್ಲ. ಔಷಧಿಯನ್ನ ಕೊಟ್ಟು ಕೆಲವು ಡಾಕ್ಟರ್ಗಳು ಏನ್ ಮಾಡ್ತಾರೆ, ಹಿತವಚನವನ್ನ ಹೇಳಿ ಆತನಲ್ಲಿ ಕಳಿಸ್ತಾರೆ. ಆದರೆ ಅವನಲ್ಲಿ ಇದ್ದಂತಹ ಕಣ್ಣು ನೋವು ಕಡಿಮೆ ಆಗ್ತಾನೆ ಇರಲಿಲ್ಲವಂತೆ. ಆತಂಕ ಹೋಗಲಿಲ್ಲ, ಆತಂಕ ಹೋಗಿಲ್ಲ, ಈ ಕಣ್ಣಿನ ರೋಗಕ್ಕೆ ಔಷಧಿ ಇದ್ದೇ ಇರುತ್ತದೆ ಎಂದು ನಂಬತೊಡಗಿದ ಬಸಲಿಂಗ. ಆಸುಪಾಸಿನಲ್ಲಿ ಇದ್ದ ಡಾಕ್ಟರನ್ನೆಲ್ಲ ನೋಡಿದ, ಕೊನೆಗೆ ತನ್ನ ಉಡಾಫೆಯ ಶೈಲಿಯಲ್ಲೇ ತಿಮ್ಮಪ್ಪನವರನ್ನ ನೋಡಿದ. ಏನ್ ಮಾಡ್ತಾನೆ, ನೋವು ಜಾಸ್ತಿ ಆಗ್ತಿದ್ದಂಗೆನೆ ಮತ್ತೆ ಔಷಧಿಗಳನ್ನ ಪಡ್ಕೊತಾನೆ. ತದನಂತರ ಬೇರೆ ಡಾಕ್ಟರ್ಗಳ ಹತ್ರ ಹೋಗ್ತಾನೆ, ತೋರಿಸ್ಕೊತಾನೆ, ಅಲ್ಲೇ ಅಕ್ಕಪಕ್ಕ ಇರುವಂತಹ ಡಾಕ್ಟರ್ ಹತ್ರ ಎಲ್ಲ ಹೋಗ್ಬಿಟ್ಟು ತನ್ನ ನೋವನ್ನ ತೋರಿಸ್ಕೊತಾನೆ. ಆದರೆ ವಾಸನೆ ಆಗೋದಿಲ್ಲ. ತದನಂತರ ಆತನ ಮನಸ್ಸಿನಲ್ಲಿ ಇದ್ದಂತಹ
ಉಡಾಫೆ ಕೂಡ ಕಮ್ಮಿಯಾಗೋದಿಲ್ಲ. ಆ ಉಡಾಫೆಯಲ್ಲಿಯೇ ಕಡೆಗಾಣಿಸುವಿಕೆಯಲ್ಲಿಯೇ ಯಾರನ್ನ ತಿಮ್ಮಪ್ಪನವರನ್ನು ಸಹ ಕಾಣ್ತಾ ಇದ್ದಾನೆ. ತಿಮ್ಮಪ್ಪ ತನ್ನ ರೋಗಿಯಲ್ಲಿ ಆಗಿದ್ದ ಬದಲಾವಣೆಯನ್ನ ಗಮನಿಸಿದರು. ತಿಮ್ಮಪ್ಪನವರನ್ನ ಹೋಗಿ ಭೇಟಿಯಾಗ್ತಾನೆ. ಆದ್ರೆ ಭೇಟಿಯಾದಂತಹ ಬಸಲಿಂಗ ಅವರನ್ನ ಏನ್ ಮಾಡ್ತಿರ್ತಾನೆ, ಉಡಾಫೆಯ ರೀತಿಯಲ್ಲೇನೆ ಕಾಣ್ತಾ ಇರ್ತಾನೆ. ತಿಮ್ಮಪ್ಪ ಏನ್ ಮಾಡ್ತಾರೆ, ತನ್ನ ರೋಗಿಯಲ್ಲಿ ಆಗಿದ್ದಂತಹ ಬದಲಾವಣೆಯನ್ನ ಗಮನಿಸ್ತಾರೆ. ಆತನ ಗಂಟಲು ದೊಡ್ಡದಾಗಿತ್ತು, ಅವನು ತನ್ನ ನರಿವಿಲ್ಲದಂತೆಯೇ ಸಣ್ಣವನಾಗತೊಡಗಿದ್ದ. ಅವನ ಕಾಯಿಲೆ ದೇಹದ ಮಟ್ಟದಕ್ಕಿಂತ ಮಾನಸಿಕ ಸ್ತರವನ್ನ ತಲುಪತೊಡಗಿತ್ತು. ಎಲ್ಲಾ ಡಾಕ್ಟರ್ ಗಳಿಗೆ ಭೇಟಿ ನೀಡಿ ಎಲ್ಲಾ ಡಾಕ್ಟರ್ ಗಳ ತೋರಿಸಿದ ನಂತರ ಆತನ ಒಂದು ಕಣ್ಣು ನೋವಿನ ಕಾಯಿಲೆಗೆ ಯಾರು ಕೂಡ ಪರಿಹಾರವನ್ನ ನೀಡೋದಿಲ್ಲ. ಅದರಿಂದ ಏನ್ ಮಾಡ್ತಾನೆ, ಉದಾಫೆಯ ಒಂದು ಭಾವನೆಯಲ್ಲೇ ಹೋಗಿ ತಿಮ್ಮಪ್ಪ ಡಾಕ್ಟರ್ ಅನ್ನ ಭೇಟಿ ಆಗ್ತಾನೆ. ಅವನಲ್ಲಿ ಆಗಿದ್ದಂತಹ ಬದಲಾವಣೆಯನ್ನ ಗುರುತಿಸಿದಂತಹ ಡಾಕ್ಟರ್ ಏನ್ ಅನ್ಕೋತಾರೆ, ಅವನ ಗಂಟಲು ತುಂಬಾ ದೊಡ್ಡದಾಗಿದೆ ಅಂದ್ರೆ ಅವ್ರಿಗೆ ಅವ್ರು ಕೇಳಿದ ಪ್ರಶ್ನೆಗಳಿಗೆಲ್ಲ ಕಟ್ಟದೆ ಏನ್ ಮಾಡ್ತಾ ಉತ್ತರವನ್ನ ನೀಡ್ತಾ ಇದ್ದಾನೆ. ಬೇಜವಾಬ್ದಾರಿತನದಲ್ಲಿ ಉತ್ತರವನ್ನ ನೀಡ್ತಾ ಇದ್ದ. ಮತ್ತೆ ತನ್ನ ಅರಿವಿಲ್ಲದಂತೆ ಆತ ಏನಾಗ್ಬಿಟ್ಟಿದ್ದ, ತುಂಬಾ ಸಣ್ಣ ಬುದ್ಧಿಯನ್ನ ಹೊಂದಿರುವಂತಹ ವ್ಯಕ್ತಿಯಾಗೋಗಿದ್ದಾನೆ. ಅವನ ಕಾಯಿಲೆ ದೇಹದ ಮಟ್ಟಕ್ಕಿಂತ ಏನಾಗಿದೆ, ಮಾನಸಿಕ ಸ್ತರವನ್ನ ತಲುಪತೊಡಗಿತು. ದೇಹದಲ್ಲಿರುವ ಕಾಯಿಲೆ ಏನಾಗಿದೆ, ದೇಹದಲ್ಲಿರುವಂತಹ ಕಾಯಿಲೆಗಿಂತ ಮನಸ್ಸಿನ ಸ್ತರವನ್ನ ಮುಟ್ಟಿದೆ. ಮಾನಸಿಕವಾಗಿ ಅವನ ಕಾಯಿಲೆಯೇ ಹೆಚ್ಚಿಗೆ ಬಂದಿದೆ ಅಂತ ತಿಳಿಸ್ತಾ ಇದ್ದಾರೆ. ತಿಮ್ಮಪ್ಪ ನೋವಿನಿಂದಲೇ ಹೇಳಿದರು. ತಿಮ್ಮಪ್ಪ ನೋವಿನಿಂದಲೇ ಹೇಳಿದರು, ಬಸಲಿಂಗಪ್ಪ ನಾನು ನಿನ್ನನ್ನು ಮುಟ್ಟಿದ್ದು ಡಾಕ್ಟರ್ ಆಗಿ, ಆದರೆ ನಿನ್ನಂತಹ ಮುಗ್ಧ ಮನುಷ್ಯನಲ್ಲಿ ಕೂಡ ಈ ಮುಟ್ಟುವಿಕೆ ನಾನು ಊಹಿಸದೆ ಇದ್ದದ್ದನ್ನ ಮಾಡಿದೆ, ಅದು ನಿನ್ನ ತಪ್ಪಲ್ಲ. ಇದಕ್ಕಾಗಿ ನಾನು ಯಾರನ್ನೂ ಬೈಯುವುದಿಲ್ಲ. ನೀನು ಈ ಸಲ ಒಂದು ಕೆಲಸ ಮಾಡು, ನನ್ನ ಹೆಸರನ್ನ ಹೇಳಿ ಡಾಕ್ಟರ್ ಚಂದಪ್ಪನವರನ್ನ ನೋಡು, ಅವರು ನನ್ನಷ್ಟೇ ಒಳ್ಳೆಯ ಡಾಕ್ಟರ್, ಏನು ತಪ್ಪು ತಿಳಿಯಬೇಡ ಅಂದರು. ಅವನ ಮನಸ್ಸಿನಲ್ಲಿ ಆಗಿದ್ದಂತಹ ಒಂದು ಬದಲಾವಣೆಯನ್ನ ಗುರುತಿಸಿದಂತಹ ತಿಮ್ಮಪ್ಪ ಡಾಕ್ಟರ್ ಅವರು ಬಸಲಿಂಗನಿಗೆ ಹೇಳ್ತಾ ಇದ್ರೆ ಏನಂತ, ನಾನು ನನ್ನ ಒಬ್ಬ ರೋಗಿಯಾಗಿ ನೋಡಿದೆ ವಿನಃ ನಿನ್ನನ್ನು ಮುಟ್ಟಿದ್ದು ನಾನು ಒಬ್ಬ ಡಾಕ್ಟರ್ ಆಗಿ ಬೇರೆಯ ಭಾವನೆ ನನ್ನ ಮನಸ್ಸಿನಲ್ಲಿ ಇರಲಿಲ್ಲ. ನಿನ್ನಂತಹ ಮುಗ್ಧ ಮನುಷ್ಯನಲ್ಲಿ ಈ ಮುಟ್ಟುವಿಕೆಯ ಭಾವನೆ ಇದೆ ಅಂತ ನಾನು ಯಾವತ್ತೂ ಕೂಡ ಅಂದ್ಕೊಂಡಿರ್ಲಿಲ್ಲ. ನನ್ನಿಂದ ತಪ್ಪಾಗಿದೆ, ಈ ಸಲ ಏನೋ ನಾನು ನಿನ್ನನ್ನ ಮುಟ್ಟುವುದಿಲ್ಲ. ನನ್ನಂತೆಯೇ ವೃತ್ತಿಯಲ್ಲಿ ಇರುವಂತಹ ಒಳ್ಳೆಯ ವೃತ್ತಿಯಲ್ಲಿ ಇರುವಂತಹ ಡಾಕ್ಟರ್ ಚಂದ್ರಪ್ಪನವರನ್ನ ನೀನು ಭೇಟಿಯಾಗು, ಅವರು ನಿನ್ನ ಕಾಯಿಲೆಗೆ ಪರಿಹಾರವನ್ನ ರೂಪಿಸ್ಕೊಳ್ತಾರೆ ಅಂತ ಹೇಳಿ ಕಳಿಸ್ತಾ ಇದ್ದಾನೆ. ಅವರು ನನ್ನಷ್ಟೇ ಒಳ್ಳೆಯ ಡಾಕ್ಟರು, ಏನೂ ತಪ್ಪು ತಿಳಿಬೇಡ, ನನ್ನ ಬಗ್ಗೆ ನೀನು ತಪ್ಪು ತಿಳ್ಕೊಬೇಡ ಅಂತ ಹೇಳ್ತಾ ಇದ್ದಾನೆ. ಈಗ ಕೂಡ ಬಸಲಿಂಗ ಡಾಕ್ಟರ್ ತಿಮ್ಮಪ್ಪನವರನ್ನ ದ್ವೇಷಿಸಿದ್ದರೂ ಅವರ ಬಗ್ಗೆ ಒಂದು ರೀತಿಯ ಸವಾಲು ಬೆಳೆಯಿತು. ಆಗ್ಲೂ ಸಹ ಏನ್ ಮಾಡ್ತಾ ಇದ್ದಾರೆ, ಬಸಲಿಂಗ ತಿಮ್ಮಪ್ಪನವರನ್ನ ದ್ವೇಷಿಸ್ತಾ ಇದ್ದಾನೆ. ದ್ವೇಷಿಸುವುದರ ಜೊತೆಗೆ ಅವರಲ್ಲಿ ಏನಾಗ್ತಾ ಇದೆ, ಅವನಲ್ಲಿ ಸವಾಲನ್ನ ಉಳ್ಕೊಳ್ತಾ ಇದ್ದಾನೆ. ತಾನು ಅವರ ಬಗ್ಗೆ ಮತ್ತು ಅವರ ಜಾತಿಯನ್ನ ಕುರಿತು ಮಾತಾಡಿದ್ದೆಲ್ಲ ಅವರಿಗೆ ಗೊತ್ತಾಗಿರಬಹುದೆಂಬ ಆತಂಕ ಕುಮ್ಮತನವಾಗಿ ಜಂಬವಾಗಿ ಬದಲಾಯಿತು. ನಾನು ಮಾತಾಡಿರುವಂತಹ ಒಂದು ಜಾತಿ ವ್ಯವಸ್ಥೆ ಬಗ್ಗೆ ಮಾತಾಡಿರುವಂತಹ ಮಾತುಗಳೆಲ್ಲ ಇವರಿಗೆ ಗೊತ್ತಾಗಿದೆ ಅನ್ನುವಂತ ಒಂದು ಹುಮ್ಮಸ್ಸು, ಅವನಲ್ಲಿ ಏನಾಗುತ್ತೆ ಜಂಬ ಎಲ್ಲವೂ ಕೂಡ ಬದಲಾಗ್ತಾ ಹೋಗುತ್ತೆ. ಆತ ತಿಮ್ಮಪ್ಪನವರಿಂದ ಹೊರಗೆ ಬಂದೊಡನೆ ರಾಜಕಾರಣಿ ರುದ್ರಪ್ಪನನ್ನ ಕೇಳಿ ಚಂದ್ರಪ್ಪನ ಜಾತಿ ತಿಳಿದುಕೊಂಡ. ರುದ್ರಪ್ಪ ಡಾಕ್ಟರ್ ಅನ್ನ ಅಗಲಿ ಬಂದಂತಹ ಯಾರೋ ಬಸಲಿಂಗ ರಾಜಕಾರಣಿ ಚಂದ್ರಪ್ಪನನ್ನ ಕೇಳ್ತಾನೆ. ಏನಂತ ರುದ್ರಪ್ಪನವರನ್ನ ಕೇಳ್ತಾನೆ, ಏನಂತ ಚಂದ್ರಪ್ಪನವರು ಯಾವ ಜಾತಿಯವರು ಅಂತ, ಚಂದ್ರಪ್ಪ ಡಾಕ್ಟರ್ ಅವರು ಯಾವ ಜಾತಿಯವರು ಅಂತ ಕೇಳ್ತಾನೆ. ಆಗ ಅವನು ಹೇಳ್ತಾನೆ, ತಿಮ್ಮಪ್ಪನ ಜಾತಿಯಷ್ಟು ಕೆಟ್ಟದಾಗಿಲ್ಲದು ಅರಿತು ನಿಸ್ಸೂರರಾದ ಕೂಡಲೇ ಹೋಗಿ ಡಾಕ್ಟರ್ ಚಂದ್ರಪ್ಪನವರನ್ನ ನೋಡಿದ.
ಈ ತಿಮ್ಮಪ್ಪ ಡಾಕ್ಟರ್ ಜಾತಿಗಿಂತ ಏನು ಕೆಟ್ಟ ಜಾತಿಯಲ್ಲ, ಅಷ್ಟೊಂದು ಕೀಳು ಜಾತಿಯಲ್ಲ ಎನ್ನುವಂತಹ ಒಂದು ಅರಿತಂತಹ ಈ ಬಸಲಿಂಗ ಏನ್ ಮಾಡ್ತಾನೆ, ಅವರನ್ನ ಭೇಟಿಯಾಗೋದಕ್ಕೆ ಹೋಗ್ತಾನೆ. ಅಲ್ಲಿ ಬಸಲಿಂಗನಿಗೆ ಅನಿರೀಕ್ಷಿತವಾದದ್ದು ಕಾದಿತ್ತು. ಏನ್ ಕಾದಿತ್ತು? ಬಸಲಿಂಗನ ಎಡಗಣ್ಣಿನ ಪೂರ್ತಿ ಚರಿತ್ರೆಯನ್ನ ಬಸಲಿಂಗ ತಿರುಚುವಿಕೆಯೊಂದಿಗೆ ಕೇಳಿದ ಚಂದ್ರಪ್ಪನವರು ಹೇಳಿದರು. ಚಂದ್ರಪ್ಪ ಏನ್ ಮಾಡ್ತಾನೆ, ಅವನು ಬಸಲಿಂಗ ಎಲ್ಲಾ ಒಂದು ವಿಚಾರವನ್ನ ತಿಳಿಸ್ತಾನೆ. ಈ ತರ ಆಯ್ತು, ನನ್ನ ನೋವಿಗೆ ಕಾರಣ ಆಯ್ತು, ಎಲ್ಲವನ್ನ ತಿರುಚಿ ಮುಚ್ಚಿ ಹೇಳಿದ ನಂತರ ಚಂದ್ರಪ್ಪನವರು ಹೇಳ್ತಾರೆ ಏನಂತ, ಡಾಕ್ಟರ್ ತಿಮ್ಮಪ್ಪನವರಿಂದ ಆಗದ ಕೆಲಸ ನನ್ನಂತವರಿಂದ ಸಾಧ್ಯವಿಲ್ಲ. ನಮ್ಮ ವೈದ್ಯ ಲೋಕವಲ್ಲ ಅತ್ಯಂತ ಪ್ರಾಮಾಣಿಕ ಪ್ರತಿಭಾವಂತ ಡಾಕ್ಟರ್ ತಿಮ್ಮಪ್ಪ. ಈ ಕಣ್ಣಿನ ರೋಗ ಅವರ ವಲಯಕ್ಕೆ ಸೇರಿದ್ದು, ನೀನು ಅವರನ್ನು ನೋಡಿದರೆ ಮಾತ್ರ ಇರುವ ಒಂದು ಕಣ್ಣು ಉಳಿಯುತ್ತದೆ. ಏನ್ ಹೇಳ್ತಾ ಇದ್ದಾರೆ ಚಂದ್ರಪ್ಪನವರು, ತಿಮ್ಮಪ್ಪ ಅಂತಹ ಉತ್ತಮ ಡಾಕ್ಟರ್ ಕೈಯಿಂದನೇ ಆಗದಂತಹ ಕೆಲಸ ನನ್ನಿಂದ ಸಾಧ್ಯವಿಲ್ಲ. ಏನ್ ಮಾಡು ನೀನು, ಅವರು ತುಂಬಾ ಪ್ರಾಮಾಣಿಕ ವ್ಯಕ್ತಿ, ಅವರ ಬಳಿಯೇ ಹೋಗಿ ತೋರಿಸ್ಕೋ ಎನ್ನುವಂತ ಒಂದು ಬುದ್ಧಿ ಮಾತಿನ ಒಂದು ಮಾತುಗಳನ್ನ ಆಡಿ ಆತನನ್ನ ಕಳಿಸ್ತಾನೆ. ರಾಜಕಾರಣಿ ರುದ್ರಪ್ಪನೊಂದಿಗೆ ಹೊರಗೆ ಬಂದ ಬಸಲಿಂಗ ಬಿಸಿಲಲ್ಲಿ ತಲೆಯ ಮೇಲೆ ಕೈಯೊತ್ತು ಕೂತ. ಯಾರು ಮಾತನಾಡಿಸಿದರೂ ಮಾತಾಡಲೇ ಇಲ್ಲ. ಅವನಿಗೆ ತಲೆಗೆಟ್ಟು, ಏನ್ ಮಾಡೋದು ಇವಾಗ ಅಂತ. ಏನ್ ಮಾಡ್ತಾನೆ, ಯಾರು ಮಾತಾಡಿಸಿದ್ರು ಸಹ ಮಾತಾಡ್ತಿಲ್ಲ, ತುಂಬಾ ಯೋಚನೆಗೆ ಆತ ಚಿಂತೆಗೆ ಒಳಗಾಗಿದ್ದಾನೆ. ಹೆಂಡತಿಯ ಮಾತು ಕಿವಿಗೆ ಬೀಳಲಲ್ಲವು, ಯಾರು ಮಾತಾಡಿದ್ರು ಸಹ ಆತನ ಕಿವಿಗೆ ಬೀಳ್ತಾ ಇಲ್ಲ. ಬಲಗಣ್ಣಿನ ನೋವು ಭೀಕರವಾಗಿತ್ತು, ಬಲಗಣ್ಣಲ್ಲಿ ನೋವು ಹೆಚ್ಚಿಗೆ ಆಗ್ತಾ ಇದ್ದಂತೆ. ಬರುತ್ತಾ ದೃಷ್ಟಿ ಮಂದವಾಗುತ್ತಿರುವುದು ಬಸಲಿಂಗನಿಗೆ ಗೊತ್ತಾಯಿತು. ತನ್ನ ಎಡಗಣ್ಣಿನಲ್ಲಿ ಆಗುತ್ತಿದ್ದಂತಹ ಮೊದಲಿನ ಸೂಚನೆಗಳನ್ನೇ ಬಲಗಣ್ಣಿನಲ್ಲೂ ಸಹ ಏನ್ ಮಾಡ್ತಾ ಇದ್ದಾನೆ, ಕಾಣ್ತಾ ಇದ್ದಾನೆ. ಹಾಗೆ ಏನಾಗ್ತಿದೆ, ಬಲಗಣ್ಣು ಸಹ ಮಂಜಾಗ್ತಾ ಹೋಗ್ತಾ ಇದೆ. ತನ್ನ ಉಡಾಫೆ ಸುಳ್ಳು, ಜಾತಿ ಮಠದ ಗುರು ಯಾರು ತನ್ನ ಕಣ್ಣು ಉಳಿಸುವುದಿಲ್ಲ ಎಂದು ನಿಶ್ಚಿತಗೊಂಡಿತು. ತನ್ನ ಒಂದು ಕಣ್ಣನ್ನ ಯಾರು ಸಹ ಉಳಿಸೋದಕ್ಕಾಗಲಿಲ್ಲ. ಯಾರಿಗೂ ನನ್ನ ಒಂದು ಸುಳ್ಳು ಉಡಾಫೆ, ಈ ನನ್ನ ಜಾತಿ ಮಠದ ಗುರು ಯಾರು ಸಹ ನನ್ನ ಕಷ್ಟಗಳಿಗೆ ಭಾಗಿಯಾಗುವುದಿಲ್ಲ ಎಂಬುದು ಆತನ ಮನಸ್ಸಿಗೆ ಇವಾಗ ಅರಿವಾಗ್ತಾ ಇದೆ. ನೋವು, ದೈಹಿಕ ನೋವನ್ನ ಮೀರಿದ ನೋವು ಅವನನ್ನ ತುಂಬಿಕೊಂಡಿತು. ಅವನ ದೇಹದಲ್ಲಿ ಇದ್ದಂತ ನೋವಿಗಿಂತ ಏನಾಗ್ತು, ಆತನಿಗೆ ಮಾನಸಿಕ ನೋವು ಹೆಚ್ಚಾಗ್ತಾ ಕಾಣ್ತಾ ಇದೆ. ಡಾಕ್ಟರ್ ತಿಮ್ಮಪ್ಪನವರ ಮಿಂಚಿದಂತಹ ಬೆರಳು, ಪ್ರೀತಿ ತುಂಬಿದ ಮುಖ ನೆನಪಾದವು. ತನ್ನ ಹೊಲ, ತನ್ನ ಎತ್ತುಗಳು, ತನ್ನ ಗದ್ದೆಯ ವಾರೆಯಲ್ಲಿರುವ ಮಾವಿನ ಮರ, ಪಾರಿಜಾತದ ಹೂವು, ಇವೆಲ್ಲವೂ ಸಹ ಆತನಲ್ಲಿ ನೆನಪಾಗ್ತಾ ಇದೆ. ತನಗೆ ನೆನಪಾಗಿದ್ದು ತಿಮ್ಮಪ್ಪ ಡಾಕ್ಟರ್, ಆ ಡಾಕ್ಟರಿನಲ್ಲಿದ್ದಂತಹ ಮಿಂಚಿನಂತಹ ಬೆರಳುಗಳು, ಹಾಗೆ ಪ್ರೀತಿ ತುಂಬಿದ ಮುಖ, ಹಾಗೆ ತನ್ನಲ್ಲಿದ್ದಂತಹ ಹೊಲ, ಎತ್ತುಗಳು, ಮಾವಿನ ಮರ, ಇವೆಲ್ಲವೂ ಹೂಗಳು, ಇವೆಲ್ಲವೂ ಸಹ ತನ್ಗೆ ಏನಾಗ್ತಾ ಇದೆ, ನೆನಪಾಗ್ತಾ ಇದ್ದಾನೆ, ಮರುಕಳಿಸ್ತಾ ಇವೆ ನೆನಪುಗಳೆಲ್ಲ. ನಂತರ ನೇರವಾಗಿ ತಿಮ್ಮಪ್ಪನವರಿಗೆ ಅಲ್ಲಿರ್ತಾರೆ, ಅಲ್ಲಿಗೆನೆ ಆತ ಏನ್ ಮಾಡ್ತಾನೆ, ಹೋಗ್ತಾನೆ. ನೋವು ತುಂಬಿದ ಬಲಗಣ್ಣು ಕಂಬಲಿ ಸುರಿಸುತ್ತಿತ್ತು. ತಿಮ್ಮಪ್ಪನವರ ಕೈ ಹಿಡಿದುಕೊಂಡ, ಅವರನ್ನ ಅಪ್ಪಿಕೊಂಡು ಗಟ್ಟಿಯಾಗಿ ಅಣತೊಡಗಿದ. ಏನ್ ಮಾಡ್ತಾನೆ, ಬೇಸರಗೊಂಡಂತಹ ತಿಮ್ಮಪ್ಪ ಏನ್ ತಿಮ್ಮಪ್ಪನವರ ಬಳಿ ಬಸಲಿಂಗ ಹೋಗ್ತಾನೆ. ಹೋಗ್ಬಿಟ್ಟು ಏನ್ ಮಾಡ್ತಾನೆ, ಕಣ್ಣೀರು ಸುರಿಸುತ್ತಲೇ ಹೋದಂತಹ ಬಸಲಿಂಗ ತಿಮ್ಮಪ್ಪನವರನ್ನ ಅಪ್ಪಿಕೊಳ್ತಾನೆ, ಕೈ ಹಿಡಿದು ಅಪ್ಪಿಕೊಳ್ಳುತ್ತಾನೆ, ತಪ್ಪಿಕೊಳ್ತಾನೆ. ತಿಮ್ಮಪ್ಪ ಚಲಿಸಲಿಲ್ಲ. ತಪ್ಪಿಕೊಂಡಂತಹ ಬಸಲಿಂಗ, ತಿಮ್ಮಪ್ಪನವರನ್ನು ತಪ್ಪಿಕೊಂಡಂತಹ ಬಸಲಿಂಗ ಏನ್ ಮಾಡ್ತಾನೆ, ಅಪ್ಪಿಗೆ ಎಲ್ಲ ಸ್ವೀಕರಿಸ್ತಾನೆ. ಯಾರು ಡಾಕ್ಟರ್, ಡಾಕ್ಟರ್ ಅವರು ಎಲ್ಲೂ ಚಲಿಸೋದಿಲ್ಲ, ಸುಮ್ಮನೆ ಹಾಗೆ ಒಂದು ಕಡೆ ನಿಂತಾರೆ. ಮತ್ತೆ ತಲೆ ನೇವರಿಸಲಿಲ್ಲ, ತಲೆಯನ್ನ ನೇವರಿಸಲಿಲ್ಲ. ನೇವರಿಸಲಿಲ್ಲ ಅಂದ್ರೆ ಸವರಲಿಲ್ಲ. ಏನು ಮಾಡ್ತಾನೆ, ಸ್ತಬ್ಧವಾಗಿ ನಿಶಬ್ದವಾಗಿ ಹಾಗೆ ನಿಂತು ಬಿಡ್ತಾರೆ. ಉಸಿರು ಹತೋಟಿಗೆ ಬಂದಾಗ ಬಸಲಿಂಗ ಏನೇನೋ ಬಡಬಡಿಸಿದ, ಅದು ಅವನಿಗೆ ಮತ್ತು ತಿಮ್ಮಪ್ಪನವರಿಗೆ ಮಾತ್ರ ಗೊತ್ತಾಗ್ಬಂದಿತ್ತು. ಅವನ ಉಸಿರು ಹತೋಟಿಗೆ ಸಮಾಧಾನಕ್ಕೆ ಬಂದಾಗ
ಏನೇನೋ ಅವ್ರ ಜೊತೆ ಮಾತನಾಡ್ತಿರ್ತಾನೆ ಬಸಲಿಂಗ. ಅದು ಆ ವಿಚಾರಗಳು ಹೊರಗಿನ ವ್ಯಕ್ತಿಗಳು ಯಾರಿಗೂ ಗೊತ್ತಾಗಿಲ್ಲ, ಬರೀ ಅಲ್ಲಿದ್ದಂತಹ ಬಸಲಿಂಗ ಹಾಗೂ ಡಾಕ್ಟರ್ ತಿಮ್ಮಪ್ಪನವರಿಗೆ ಮಾತ್ರ ಅರಿವಾಗ್ತಾ ಇತ್ತು, ಗೊತ್ತಾಗ್ತಾ ಇತ್ತು. ಎದುರಿಗೆ ಕುಳಿತಿದ್ದ ಬಸಲಿಂಗನನ್ನ ತಿಮ್ಮಪ್ಪ ಎದೆ ಇಕ್ಕದೆ ನೋಡಿದರು. ಎದೆ ಅಂತಂದ್ರೆ ಕಣ್ಣಿನ ರೆಪ್ಪೆ, ಎವೆ ಅಂದ್ರೆ ಕಣ್ಣಿನ ರೆಪ್ಪೆ. ಎವೆ ಇಕ್ಕದೆ ನೋಡಿದರು. ಮುಂದೆ ಕುತ್ತಿದಂತಹ ಬಸಲಿಂಗನನ್ನ ತಿಮ್ಮಪ್ಪನವರು ತನ್ನ ಕಣ್ಣಿನ ರೆಪ್ಪೆಯನ್ನ ಮುಚ್ಚದೆ ಸಹ ಆತನನ್ನ ಏನ್ ಮಾಡ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ. ಆತನನ್ನ ತಾವು ಇಷ್ಟಪಡಲು ಕಾರಣವೇನೆಂದು ಚಿಂತಿಸಿದರು. ನಾನು ಬಸಲಿಂಗನನ್ನ ಇಷ್ಟೊಂದು ಪ್ರೀತಿಸ್ತಾ ಇದ್ದೀನಿ, ಇವನ ಮೇಲೆ ಇಷ್ಟು ನನಗೆ ಮಮಕಾರವಿದೆ ಅಂದ್ರೆ ಅದಕ್ಕೆ ಏನ್ ಕಾರಣ ಅಂತ ತಿಮ್ಮಪ್ಪ ಡಾಕ್ಟರ್ ಅವರು ಯೋಚನೆಯನ್ನ ಮಾಡ್ತಾ ಇದ್ದಾರೆ. ಅದು ಆತನಲ್ಲಿ ಒಮ್ಮೆ ಇತ್ತು ಈಗ ಮರುಕಳಿಸಿರುವ ಮುಗ್ಧತೆ ಇರಬಹುದು. ಆತನಲ್ಲಿ ಮೂಡಿರುವಂತ ಒಂದು ಮುಗ್ಧತೆ, ಮುಗ್ಧಾದಂತಹ ಒಂದು ಸರಳವಾದಂತಹ ಆತ ಮಗುವಿನಲ್ಲಿ ಇರುವಂತ ಒಂದು ಹೃದಯ ವೈಶಲ್ಯತೆ ಆತನಲ್ಲಿ ಈಗ ಉಂಟಾಗಿದೆ ಎನ್ನುವಂತ ಅವರು ಇರ್ಬೋದು ಅಂತ ಯೋಚನೆಯನ್ನ ಮಾಡ್ತಾ ಇದ್ದಾರೆ. ಅವನನ್ನ ಕಂಡರೆ ಅವನ ಜಾತಿ ಯಾವುದಿರಬಹುದು ಎಂಬ ಪ್ರಶ್ನೆ ಕೂಡ ತಮ್ಮಲ್ಲಿ ಸುಳಿಯದಿದ್ದದ್ದು ಇರಬಹುದು. ಅವ್ನು ನೋಡಿದ್ರೆ ಅವನ ಜಾತಿ ಯಾವುದು ಅಂತ ತಿಳ್ಕೊಳ್ಳದೆ ಇರುವಂತ ಒಂದು ಗುಣ ನನ್ನಲ್ಲಿ ಇದೆ ಇರುವಂತದ್ದಿರ್ಬೋದು. ಹಾಗೆ ಮನುಷ್ಯನ ನೋವಿಗೆ, ಮನುಷ್ಯನ ತೊಡಲಾಟಕ್ಕೆ, ಮನುಷ್ಯನಿಗೆ ಸಾಧ್ಯವಾಗುವ ಸಣ್ಣತನ ಮತ್ತು ಒಳ್ಳೆತನಕ್ಕೆ ಸಾಕ್ಷಿಯಾಗಿ ಕಾಣುತ್ತಿದ್ದು ಇರಬಹುದು. ಅವನಲ್ಲಿ ಇರುವಂತ ಒಂದು ತೊಡಲಾಟ, ನೋವುಗಳಿಗಾಗಿರ್ಬೋದು, ಮತ್ತೆ ಒಂದು ಮನಸ್ಥಿತಿ ಸರಿ ಇಲ್ಲದಂತಹ ಒಂದು ಮನಸ್ಥಿತಿ ಇರಬಹುದು, ಅಥವಾ ಆತನ ಸಣ್ಣತನವೋ ಅಥವಾ ಸಣ್ಣತನದಲ್ಲೇ ಇರುವಂತಹ ಒಂದು ಒಳ್ಳೆತನವೋ ಸಾಕ್ಷಿಯಾಗಿರಬಹುದೇನೋ ಅಂತ ತಿಮ್ಮಪ್ಪ ಡಾಕ್ಟರ್ ಅವರು ಆತನ ಬಗ್ಗೆ ಯೋಚಿಸ್ತಾ ಇದ್ದಾರೆ. ನಂತರ ಬಸಲಿಂಗ ಅವರ ನಿಶ್ಚಲ ಕಣ್ಣುಗಳನ್ನ ನೋಡುತ್ತಲೇ ಇದ್ದ. ಬಸಲಿಂಗ ಏನ್ ಮಾಡ್ತಾ ಇದ್ದಾನೆ, ಸುಮ್ಮನೆ ನಿಶಬ್ದವಾಗಿ ಕೂತಿದ್ದಂತಹ ತಿಮ್ಮಪ್ಪನವರ ಡಾಕ್ಟರ್ ಅವರ ಕಣ್ಣನ್ನೇ ಆತ ಏನ್ ಮಾಡ್ತಾ ಇದ್ದಾನೆ, ನೋಡ್ತಾ ನಿಶ್ಚಲವಾದಂತಹ ತುಂಬಾ ಮುಗ್ಧ ಒಂಥರ ಏನ್ ವ್ಯಕ್ತಪಡಿಸ್ಬೋದು, ಯಾವುದೇ ರೀತಿಯಾದಂತಹ ತೊಡಕುಗಳಿಲ್ಲದಂತಹ ಒಂದು ಕಣ್ಣುಗಳನ್ನ ಮತ್ತೆ ಮೂಕವಾಗಿರುವಂತಹ ಒಂದು ಕಣ್ಣುಗಳನ್ನ ನೋಡ್ತಾ ಇದ್ದಾನೆ ಬಸಲಿಂಗ. ತಿಮ್ಮಪ್ಪನವರ ಕಣ್ಣುಗಳನ್ನ ನೋಡುತ್ತಲೇ ಇದ್ದ. ತಿಮ್ಮಪ್ಪನವರ ಕಣ್ಣಲ್ಲಿ ತೇವ ಒರೆಸತೊಡಗಿದ್ದು. ತಿಮ್ಮಪ್ಪನವರ ಕಣ್ಣಲ್ಲಿ ಏನಾಗ್ತಾ ಇದೆ, ಇನ್ನೇನೋ ಅಳು ಬರುವಂತ ಒಂದು ಸಾಧ್ಯತೆಗಳು ಕಾಣ್ತಾ ಇವೆ. ಅದು ಕಂಬನಿಯಾಗುವುದಕ್ಕೆ ಮುನ್ನ ಹೇಳಿದರು ಡಾಕ್ಟರ್. ಅಲ್ಲಿ ಕಂಬನಿ ಉಂಟಾಗೋದಕ್ಕಿಂತ ಮುಂಚೆ ಹೇಳ್ತಾ ಇದ್ದಾರೆ ಏನಂತ, ಈ ಸಲ ತಲೆ ನೀರು ಸೂಟಿಸಕೂಡದು, ಈ ಕಣ್ಣು ಸರಿ ಹೋಗುತ್ತೆ ಎಂಬ ಮಾತ್ರಕ್ಕೆ ಹೇಳಿ ಶಸ್ತ್ರಚಿಕಿತ್ಸೆ ಸಿದ್ಧವನ್ನ ಮಾಡ್ಕೊಳ್ತಾರೆ. ಸರಿ, ಕಣ್ಣೀರು ಬರೋದಕ್ಕಿಂತ ಮುಂಚೆ ಏನ್ ಮಾಡ್ತಾ ಇದ್ದಾರೆ ತಿಮ್ಮಪ್ಪನವರು, ಸರಿ ಈ ಸಲ ನೀನು ಸ್ನಾನ ತಲೆಗೆ ನೀರನ್ನ ಸೂಟಿಸಬಾರ್ದು, ಶಸ್ತ್ರಚಿಕಿತ್ಸೆಯನ್ನ ಮಾಡಿದ್ರೆ ನಿನ್ನ ಕಣ್ಣು ಸರಿ ಹೋಗುತ್ತೆ ಅಂತ ನಿಶಬ್ದವಾಗಿ ಮೌನಿಯಾಗಿ ಆತನಲ್ಲಿ ವಿವರಿಸ್ತಾನೆ, ತಿಳಿಸ್ತಾನೆ. ಸುಳ್ಳುಗಳಿಂದ ಮುಕ್ತವಾಗಿದ್ದ ಬಸಲಿಂಗ ಮಗುವಿನಂತೆ ಅವರ ಚಲನವಲನ ನೋಡುತ್ತಾ ಕೂತ. ಸುಳ್ಳುಗಳಿಂದ ಇನ್ನು ಸುಳ್ಳನ್ನ ಹೇಳಲೇಬಾರದು, ಸುಳ್ಳಿಂದ ಅವಾಂತರಗಳು ಜಾಸ್ತಿ ಅಂತ ಅರಿತುಕೊಂಡಂತಹ ಬಸಲಿಂಗ ಶಬ್ದವಾಗಿ ನಿಶಬ್ದವಾಗಿ ಕೂತು ಮಗುವಿನಂತೆ ಆ ಒಬ್ಬ ಡಾಕ್ಟರ್ ತಿಮ್ಮಪ್ಪ ಡಾಕ್ಟರ್ ಅನ್ನ ನೋಡ್ತಾ ಕೂತ್ಕೊಳ್ತಾನೆ. ಅವರು ಯಾವ ರೀತಿಯ ಚಲನವಲನಗಳು ಅಂದ್ರೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ, ಶಸ್ತ್ರಚಿಕಿತ್ಸೆಗೆ ಹೇಗೆ ತಯಾರಿಯನ್ನ ಮಾಡ್ಕೊತಾ ಇದ್ದಾರೆ ಅಂತ ನೋಡ್ತಾನೆ ಕೂತ್ಕೊಳ್ತಾನೆ. ಅಂದ್ರೆ ಒಬ್ಬ ಮನುಷ್ಯನಲ್ಲಿ ಇರಬೇಕಾದಂತಹ ಒಳ್ಳೆಯ ಗುಣಗಳು ಹಾಗೆ ಜಾತಿ ವ್ಯವಸ್ಥೆ ಆತನನ್ನ ಹೇಗೆ ಆವರಿಸಿಕೊಂಡಿದೆ, ಆತನ ಒಳ್ಳೆತನವನ್ನ ಜಾತಿ ವ್ಯವಸ್ಥೆ ಹೇಗೆ ಆವರಿಸಿಕೊಂಡಿದೆ, ಮತ್ತು ಜಾತಿ ವ್ಯವಸ್ಥೆಗೆ ಜಾತಿ ವ್ಯವಸ್ಥೆಯ ನಿಂದನೆಗೆ ಒಳಗಾದಂತಹ ವೈದ್ಯರು ಯಾವ ಅವಮಾನಕ್ಕೂ ಒಳಗಾಗದೆ ಜನರ ಪ್ರೀತಿಯನ್ನ ಹೇಗೆ ಗಳಿಸ್ಕೊಳ್ತಾರೆ, ಮತ್ತೆ ಅವರ ಒಂದು ವೈದ್ಯ ಲೋಕಕ್ಕೆ ಯಾವ ರೀತಿಯ ಮಟ್ಟಿಗೆ ಕೊಡುಗೆಗಳನ್ನ ನೀಡ್ತಾ ಹೋಗ್ತಾರೆ ಎನ್ನುವಂತ ಒಂದು ಈ ಅಂಶವನ್ನ ಈ ಗದ್ಯ ಭಾಗದಲ್ಲಿ ನಾವು ತಿಳಿದುಕೋಬಹುದು. ಅಲ್ಲದೆ ಮನುಷ್ಯನಲ್ಲಿ ಇರುವಂತಹ ಸಣ್ಣತನ ಬುದ್ಧಿ ಹಾಗೂ ಜಾತಿ ವ್ಯವಸ್ಥೆಯನ್ನ ಖಂಡಿಸಿ ಈ ಒಂದು ಗದ್ಯ ಭಾಗವನ್ನ ಇಂದ ನಿರೂಪಿಸಿದ್ದಾರೆ. ಧನ್ಯವಾದಗಳು.